ನ್ಯೂಸ್ ಅಪ್ಡೇಟ್ಗಾಗಿ ಎಚ್ ಕೆ ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ಹೆಸರಿಡುವಾಗಲೇ ಈ ಪ್ರಶ್ನೆ ಬಂತು, ಯೂಶುವಲಿ ಬಂತು. ಯಾವುದೇ ಹೆಸರಿಡಬೇಕಾದ್ರೆ ನಾವು ಮಾತಾಡ್ಕೊಳ್ತಿದ್ದೇವೆ, ಮಗಳ ಹೆಸರಿಟ್ಟುಕೊಳ್ಬೇಕು, ಮಗನ ಹೆಸರಿಟ್ಟಿರಬೇಕು ಅಂತ ಅಂದಾಗ ವಿಜಯ್ ಸಿಂಗ ಮೊದಲು ಹುಟ್ಟಿದ ಮೇಲೆ ಅವನಿಗೆ ವಿಜಯ್ ಸಿಂಗ ಅಂತ ಹೇಳಿ. ಧರ್ಮ ಸಿಂಗ್ ಅವರ ಒಬ್ಬ ಅಣ್ಣ ಟೀಚರ್ ಧರ್ಮಗೀರ್ ಅಂತ ಅವ್ರು ಯಾವಾಗಲೂ ನನ್ನ ಬಗ್ಗೆ ಬರ್ತಾ ಇದ್ರು. ಅದಕ್ಕೆ ನಾನು ಅವರಿಗೆ ಹೇಳಿದೆ, ಈಗ ಹೋದ ಗಂಡು ನಮಗೆ ತಾವು ವಿಜಯ್ ಸಿಂಗ್ ಅಂತ ಇಟ್ಟಿದ್ವಿ, ಈಗ ಹೇಳಬೇಕು ಅಂದ್ರೆ ಅವ್ರು ಹೇಳೋದು ಧರ್ಮ ಸಿಂಗ್ ಅವರಿಗೆ ನನಗೆ ಓ ಅಜಯ್ ವಿಜಯ್ ಸಿಂಗ್ ಬಗ್ಗೆ ವಿಜಯ್ ಕೇವ ಅಜಯ್ ಸಿಂಗ್ ಅವನಿಗೆ ವಿಜಯ ಅಜಯ ಅಂತಂದು ಅವರಿಗೆ ನಾನು ನೋಡೋದು ಅದಕ್ಕೆ ಅಜಯ್ ಸಿಂಗ್ ಆಗಿರ್ಬೇಕು ಅಂತ ಹೇಳಿದ್ರು. ಅವರ ಅಣ್ಣ ಧರ್ಮವೀರ್ ಅವರು ಸ್ವಲ್ಪ ಸರಿ ಸರಿಗೆ ಜಾಸ್ತಿ ಇದ್ದು ಅವಾಗ ಹೇಳಿದ್ರು, ಹೇಳಿದ ಮೇಲೆ ಡಾಕ್ಟರ್ ಅಜಯ್ ಸಿಂಗ್ ಹೆಸರು ಬಂತು. ಅವರಿಬ್ಬರಿಗೆ 2 ವರ್ಷಗಳ ವ್ಯತ್ಯಾಸ ಇದ್ರು, 2 ವರ್ಷಗಳ ವ್ಯತ್ಯಾಸ. ಸೊ ಅದಕ್ಕೆ ಒಂದೇ ದಿವಸ ಹುಟ್ಟಿದ್ದಾರೆ ಅಂದ್ರೆ ಡೇಟು. ಮತ್ತು ಅದೇ ರೀತಿಯಾಗಿ ನಮ್ಮ ಪ್ರಿಯದರ್ಶಿ ಬಂದಿದ್ದಾರೆ. ಸೊ ಅವರ ಹೆಸರು ಕೂಡ ಏನಿರಬೇಕು ಅಂತ ಬಂದಾಗ ನಾವೆಲ್ಲರೂ ಕೂತು ಮಾತಾಡಿದ್ರೆ ಇಂದಿರಾ ಗಾಂಧಿ ಅವರ ಹೆಸರು ಪ್ರಿಯದರ್ಶಿನಿ ಅಂತ ಅದಕ್ಕೆ ಅಕ್ಕಿಗೆ ಪ್ರಿಯದರ್ಶಿನಿ ಅಂತ ಇರಬೇಕು ಅಂತ ಹೇಳಿ ಆ ಹೆಣ್ಣು ಮಗುವಿನ ಹೆಸರು ಕೂಡ ಹೀಗೆ ಸಣ್ಣ ಸಣ್ಣ ಮಾತಿಗೂ ಕೂಡ ನಾವು ಒಬ್ಬರನ್ನ ಒಬ್ಬರು ವಿಚಾರಿಸ್ಕೊಂಡು ಕನ್ಸಲ್ಟ್ ಮಾಡಿ ಮಾಡತಕ್ಕಂಥ ಕಾಲ ನಾವು 50 ವರ್ಷ ನೋಡಿದ್ದೇವೆ. ಆದರೆ ಎಷ್ಟೇ ವೈಚಾರಿಕ ಭಿನ್ನಾಭಿಪ್ರಾಯಗಳಿದ್ರು ಕೂಡ ನಮ್ಮ ಸಂಬಂಧ ಅನೇಕ ಜನ ಕೆಡಿಸ್ಬೇಕು ಅಂತಂದ್ರು ಕೂಡ ಆಗಲಿ, ಯಾಕಂದ್ರೆ ತಿಳುವಳಿಕೆಯಿಂದ ನಾವು ಹೋಗ್ತಿದ್ದೇವೆ. ಈ ಕೆಲಸದಲ್ಲಿ ಇವ್ರು ಬೇಕು, ಇಂಥ ಕೆಲಸದಲ್ಲಿ ಇಂಥವ್ರು ಬೇಕು, ಇವರಿಬ್ಬರೂ ಸೇರಿದ್ರೆ ನಮ್ಮ ಪಕ್ಷಕ್ಕೆ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಕೂಡ ಯೋಚನೆ ಮಾಡಿಕೊಂಡು ಹೆಜ್ಜೆಯನ್ನ ಇಡ್ತಿದ್ದೆ. ಅದಕ್ಕಾಗಿ ಅಷ್ಟೊಂದು ದೀರ್ಘ ಕಾಲ ನಾವು ನಡ್ಕೊಂಡು ಬರೋಕ್ಕೆ ಸಾಧ್ಯ ಆಯಿತು. ಮತ್ತು ಇವತ್ತು ಸುದೈವದಿಂದ ಅವರ ಸುಪುತ್ರ 2 ಸಾರಿ ಇವತ್ತು ಜವಳಿಯಿಂದ ಆರಿಸಿದ್ದಾರೆ, ಅದು ಭಾರಿ ಬಹುಮತದಿಂದ ಬಂದಿದ್ದಾರೆ. ಅವರು ಯಾವಾಗಲೂ ಧರ್ಮ ಸಿಂಗ್ ಸಾಗರ ಆರಿಸಿ ಬರ್ಬೇಕಾದ್ರೆ 2000 2000 17 ಹಿಂದೆ ಅವರಾಗಿರೋರು 1 ಲಕ್ಷ ಮಾತ್ರ 9,000 ಆದ್ರೆ ಅಜಯ್ ಸಿಂಗ್ ಅವ್ರ ಹೆಸರಿದ್ದಂಗೆ ಅವರು ಮೊದಲನೇ ಇಲೆಕ್ಷನ್ ಸುಮಾರು 36,000 ಇಂದ ಆರಿಸಿಕೊಂಡರು. 2ನೇ ಇಲೆಕ್ಷನ್ ಕೂಡ ಈಗ 14,000 ಇಂದ ಅವರು ಆರಿಸಿಕೊಂಡಿದ್ದಾರೆ. ಅಂದ್ರೆ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ತಮ್ಮ ಶಕ್ತಿಯ ಪ್ರದರ್ಶನ ಅಲ್ಲದೆ ಅವರು ಈ ಒಂದು 5 ವರ್ಷದಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರನಾಗಿ ಕೆಲಸವನ್ನ ಮಾಡಿ ಇವತ್ತು ಅನೇಕ ಜನ ಸೋತರು ಕೂಡ ಆ ಭಾಗದಲ್ಲಿ ಇವತ್ತು ನನ್ನ ಪಾರ್ಪೊರೇಟ್ ಕ್ಷೇತ್ರದಲ್ಲಿ ಕೇವಲ
ನಾಲ್ಕು ಜನ ಹೆಂಡತಿ, ಅದರಲ್ಲಿ ಶ್ರೀಮಾನ್ ಅಜಯ್ ಸಿಂಗ್ ಒಬ್ರು ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಚ್ಛೆ ಕೊಡ್ತೇನೆ. ಅವರು ಇವತ್ತು ಡೆಲ್ಲಿ ಒಂದು ಪ್ರತಿನಿಧಿಯಾಗಿ ಒಂದು ಕ್ಯಾಬಿನೆಟ್ ಬ್ಯಾಂಕ್ ಅದನ್ನ ಕೊಟ್ಟು ಇವತ್ತಿನ ದಿವಸ ನಮ್ಮ ಪಕ್ಷ ಅವರಿಗೆ ಗೌರವಿಸಿದೆ. ಆದರೆ ಇಚ್ಛೆ ನಮ್ಮೆಲ್ಲರ ಇಚ್ಛೆ ಏನಿತ್ತು ಅಂದ್ರೆ ಅವರು ಕೂಡ ನಮ್ಮ ಜಿಲ್ಲೆಯಿಂದ ಮಂತ್ರಿಗಳು ಆಗ್ಬೇಕಾಗಿತ್ತು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ಅದಕ್ಕಾಗಿ ನಮ್ಮ ಶಕ್ತಿ ಎಲ್ಲಿದೆ ನಮ್ಮ ಯಾರಿಗೂ ಹೇಳಬೇಕು, ಅವರೆಲ್ಲರಿಗೂ ಕೂಡ ನಮ್ಮ ಪ್ರಯತ್ನ ನಡೆದರೂ ಅದಕ್ಕೇನು ಯಶಸ್ ಸಿಗಬೇಕಾಗಿತ್ತು ಸಹಜವಾಗಿ ಸಿಗಲಿಲ್ಲ. ಅಂತಿಮವಾಗಿ ಅವರ ಕೆಲಸವನ್ನ ನೋಡಿಕೊಂಡು ಡೆಲ್ಲಿಗೆ ಏನು ಹಿಂದೆ ನಮ್ಮ ಬಹಳ ಸೀನಿಯರ್ ಲೀಡರ್ ಇದ್ದರು ನಾಡಗೌಡರು, ಆ ಸ್ಥಾನವನ್ನ ಇವರಿಗೆ ಕೊಟ್ಟು ರಾಜ್ಯ ಮತ್ತು ರಾಷ್ಟ್ರದ ಮಧ್ಯೆ ಇರತಕ್ಕಂಥ ಅನೇಕ ಸಮಸ್ಯೆಗಳು ಬಗೆಹರಿಸಕ್ಕೆ ಅನೇಕ ಬ್ಯಾಂಕ್ಗಳನ್ನ ಯೋಜನೆಗಳನ್ನ ತರಕ್ಕೆ ಸರ್ಕಾರ ಯಾವ್ತಾರೆ ಮತ್ತು ಯಾವುದೇ ಮಂತ್ರಿಗಳ ಹೋದರೂ ಕೂಡ ಭಾಷೆದ ಕೊರತೆ ಇಲ್ಲ, ಇಂಗ್ಲಿಷ್ ಆಗಲಿ ಹಿಂದಿ ಆಗಲಿ ಸರಳವಾಗಿ ಮಾತಾಡತಕ್ಕಂಥ ಇದ್ದುದರಿಂದ ನಮ್ಮ ರಾಜ್ಯಕ್ಕೆ ಬರಬೇಕಾದಂತಹ ಅನೇಕ ಯೋಜನೆಗಳು ಮತ್ತು ನಮ್ಗೆ ಬರಬೇಕಾದಂತಹ ಬಜೆಟ್ ಅವರು ತರ್ತಾರೆ ಮತ್ತು ಇದು ದೊಡ್ಡ ಮಹತ್ವದ ಕೆಲಸ ಇದೆ. ಎಲ್ಲಾ ಮಂತ್ರಿಗಳು ಕೂಡ ಕೇಂದ್ರದ ಮಂತ್ರಿಗಳು ಪರಿಚಯ ಆಗ್ತಾರೆ. ಅದೇ ರೀತಿಯಾಗಿ ರಾಜ್ಯದಲ್ಲಿ ಕೂಡ ಅದು ಬರ ಸಮಸ್ಯೆನೇ ಇರಬಹುದು ಅಥವಾ ನರೇಗಾದಲ್ಲಿ ಇರತಕ್ಕಂಥ ದುಡ್ಡು ಇರಬಹುದು, ಬಜೆಟ್ ಇರ್ಬೋದು, ರೈಲ್ವೆಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನು ಇರ್ಬೋದು, ನೀರಾವರಿ ಯೋಜನೆಗೆ ಕೊಡ್ತಕ್ಕಂಥ ಕ್ಲಿಯರೆನ್ಸಸ್ ಇರ್ಬೋದು, ಇವೆಲ್ಲಕ್ಕೂ ಕೂಡ ಅವರು ಅಡ್ಡಾಡಿ ಅಲ್ಲಿನ ಮಂತ್ರಿಗಳ ಜೊತೆ ಸಂಪರ್ಕವನ್ನು ಸಾಧಿಸಿ ಇಲ್ಲಿ ರಾಜ್ಯದಲ್ಲಿ ಕೂಡ ಇಲ್ಲಿನ ಮಂತ್ರಿಗಳು ಮತ್ತು ವಿಶೇಷವಾಗಿ ಸೆಕ್ರೆಟರಿಯೇಟ್ನಲ್ಲಿ ತನ್ನ ಪ್ರಭಾವವನ್ನು ಬೀರಿ ಆ ಕೆಲಸಗಳನ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವ್ರಿಗೆ ಒಳ್ಳೆಯದಾಗಿ ಇವತ್ತು ವಿಚಾರಗಳನ್ನು ತೋರು ಹಿಂದೆ ಮುಂದೆ ಬೆಳೀತಕ್ಕಂಥ ಮತ್ತು ಅವರ ಹೆಚ್ಚಿನ ಪ್ರಗತಿಯನ್ನ ಆಗಲಿ ಅಂತಕ್ಕಂಥ ಆಶಯನ್ನ ವ್ಯಕ್ತಪಡಿಸ್ತಾ ಮತ್ತು ವಿಶೇಷವಾಗಿ ಈ ಸಮಾರಂಭದಲ್ಲಿ ಎಲ್ಲ ನಾಯಕರುಗಳಿಗೆ ಇದು ಒಂದು ಒಳ್ಳೆ ಸಂಕೇತ. ಬಹುಶಃ ಇಷ್ಟೊಂದು ನಾಯಕರು ಇದಕ್ಕೆ ಬರ್ತಾ ಇರತಕ್ಕಂಥದ್ದು ನಮಗೂ ಕೂಡ ಗೊತ್ತಿರಲಿಲ್ಲ. ಅವರೆಲ್ಲ ಯಾರಿಗೂ ಕೂಡ ಹೇಳಿದ್ರು, ಎಲ್ಲರಿಗೂ ಹೇಳಿದ್ದು ಒಂದು ಚಿಕ್ಕ ಸಮಾರಂಭ ಇದೆ, ಎಲ್ಲರೂ ಜನ ಬರ್ತಾರೆ ಬರಬೇಕು ಅಂತಕ್ಕಂಥದ್ದು ಹೇಳಿದ್ರು. ಆದರೂ ಕೂಡ ಇಷ್ಟೊಂದು ಅಭಿಮಾನಿ ಜನ ಇಲ್ಲಿ ಸೇರಿ ಬಂದು ಅವರನ್ನ ಆಶೀರ್ವಾದ ಮಾಡಕ್ಕೆ ಬಂದಿದ್ರು, ಅವರಿಗೆ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಕೂಡ ನಾನು ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜಯ ಜಯ. ನ್ಯೂಸ್ ಅಪ್ಡೇಟ್ಗಾಗಿ HK ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.